ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಗುರುನೆಲ್ಲೂರ್ ಒನ್ಸ್ ಅಗೇನ್ ವೆಲ್ಕಮ್ ಟು ಪಡೋ ಭಾರತ್ ಡಿಜಿಟಲ್ ಯೂಟ್ಯೂಬ್ ಚಾನಲ್ಗೆ ಫ್ರೆಂಡ್ಸ್ ಇವತ್ತು ನಾನು ನಿಮಗೋಸ್ಕರ ಒಂದು ಹೊಸ ಟಾಪಿಕ್ ತಂದಿದ್ದೇನೆ ದಟ್ ಈಸ್ ರಿಲೇಟೆಡ್ ಟು ಅವರ್ ಸ್ಪೇಸ್ ಬಗ್ಗೆ ಅಂದರೆ ನಮ್ಮ ಬಾಹ್ಯಾಕಾಶದ ಬಗ್ಗೆ ಈ ಒಂದು ಟಾಪಿಕನ್ನು ತಂದಿದ್ದೇನೆ ಅದರಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಅಂತ ಹೇಳಬೇಕಾದ್ರೆ ಅದು ಎಕ್ಸ್ ಎಂಬ ಒಂದು ಕಂಪನಿಯ ಬಗ್ಗೆ ಮತ್ತು ಈ ಎಕ್ಸ್ ಕಂಪನಿಯನ್ನು ಏನು ಯಶಸ್ಸು ಯಾವ ಸಾಧನೆ ಮಾಡಿದೆ ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ಇದನ್ನು ಹೇಳೋಕ್ಕೆ ನಾನು ರೆಡಿ ಇದ್ದೀನಿ ಕೇಳೋಕ್ಕೆ ನೀವು ರೆಡಿ ಇದ್ದರೆ ವೇಸ್ಟ್ ಮಾಡೋದು ಬೇಡ ಟೈಮು ಸ್ಟಾರ್ಟ್ ಮಾಡೋಣ ಇವತ್ತಿನ ಡಿಸ್ಕಷನ್ ದಟ್ ಈಸ್ ಅವರ್ ಸ್ಪೇಸ್ ಎಕ್ಸ್ ಕಂಪನಿ ಯಾಸ್ ಫ್ರೆಂಡ್ಸ್ ಸ್ಪೇಸ್ ಎಕ್ಸ್ ಕಂಪನಿ ಇತ್ತೀಚಿನ ದಿನಗಳಲ್ಲಿ ಒಂದು ಯಶಸ್ಸನ್ನು ಸಾಧಿಸಿದೆ ಇದೊಂದು ಖಾಸಗಿ ಕಂಪನಿಯಾಗಿದೆ ಅನ್ನೋದನ್ನು ನೆನಪಿಟ್ಕೋಬೇಕು ಕಾರಣ ಇಷ್ಟೇ ಫ್ರೆಂಡ್ಸ್ ಅಮೇರಿಕಾ ಮೂಲದ ಅಂದರೆ ನಾಸಾ ನಾಸಾ ಸಂಸ್ಥೆಯ ಎರಡು ಆಸ್ಟ್ರೋನಾಟ್ಸ್ಗಳನ್ನು ಅಂದರೆ ಇಬ್ಬರು ಖಗೋಳ ಜ್ಞಾನಿಗಳನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಟ್ರಾನ್ಸ್ಫಾರ್ಮೇ ಟ್ರಾನ್ಸ್ಪೋರ್ಟ್ ಮಾಡಿದೆ ಅಂದರೆ ಸಾಗಾಣಿಕೆಯನ್ನು ಮಾಡಿದೆ ಈ ರೀತಿಯಾಗಿ ಸಾಗಾಣಿಕೆ ಮಾಡಿದ ವಿಶ್ವದ ಮೊತ್ತ ಮೊದಲ ಖಾಸಗಿ ಕಂಪನಿಯಾಗಿ ಸ್ಪೇಸ್ ಎಕ್ಸ್ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಸ್ಪೇಸ್ ಎಕ್ನ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇದಕ್ಕಿಂತ ಮೊದಲು ನಾವು ತಿಳ್ಕೊಬೇಕಾಗಿರುವಂಥದ್ದು ಇದರ ಕೀ ಪಾಯಿಂಟ್ಸನ್ನು ಹೇಳ್ತೀನಿ ಸೊ ಕೀ ಪಾಯಿಂಟ್ಸ್ ನೋಡಿ ಫ್ರೆಂಡ್ಸ್ ಮಾನವ ಸಹಿತ ರಾಕೆಟನ್ನು ಉಡಾವಣೆ ಮಾಡಿದ ಮೊದಲ ಖಾಸಗಿ ಕಂಪನಿ ಇದು ನಮಗೆ ಭಾಳ ಪ್ರಮುಖವಾದದ್ದು ಖಾಸಗಿ ಕಂಪನಿ ಅಂತ ಹೇಳಿ ಹಾಗಾಗಿ ಇದು ಉಪಯೋಗಿಸಿರುವಂಥ ಒಂದು ಉಡಾವಣಾ ವಾಹಕ ಅಂತ ಕರಿತೀವಿ ದಟ್ ಈಸ್ ಫಾಲ್ಕನ್ ನೈನ್ ನೆನ್ಪಿಟ್ಕೊಳ್ಳಿ ಫಾಲ್ಕನ್ ನೈನ್ ಬಗ್ಗೆ ಸ್ಪೇಸ್ ಎಕ್ಸ್ ಕಂಪನಿ ಈ ರೀತಿಯಾದಂತಹ ಉಡಾವಣೆಯನ್ನು ಮಾಡಿರುವಂಥ ವಿಶ್ವದ ಏಕೈಕ ಖಾಸಗಿ ಕಂಪನಿ ಎಂದು ಗುರುತಿಕೊಂಡಿದೆ ಎಲ್ಲಿಂದ ಉಡಾವಣೆ ಮಾಡಿದೆ ಕೆನಡಿ ಉಡಾವಣಾ ಕೇಂದ್ರದಿಂದ ಉಡಾವಣೆ ಮಾಡಿದೆ ಎಲ್ಲಿದೆ ಕೆನಡಿ ಉಡಾವಣಾ ಕೇಂದ್ರ ಯು ಎಸ್ ಎಲ್ಲಿ ಕೆರಡಿ ಉಡಾವಣಾ ಕೇಂದ್ರ ಇದೆ ಒಟ್ಟಾರೆಯಾಗಿ ಯು ಎಸ್ ಎಲ್ಲಿ ಮೂರು ಉಡಾವಣಾ ಕೇಂದ್ರಗಳಿವೆ ನೆನ್ಪಿಟ್ಕೊಳ್ಳಿ ಒಂದನೇದಾಗಿ ಒಂದು ಕೇಪ್ ಕೆನೆವೆಲಾ ಅಂತ ಕರಿತೀವಿ ಕೇಪ್ ಕೆನೆವೆಲಾ ಸ್ಪೇಸ್ ಸ್ಟೇಷನ್ ಅಂತ ಕರಿಬೋದು ಆ್ಯಂಡ್ ವೆಂಡನ್ ವೆಂಡನ್ಬರ್ಗ್ ಅಂತ ಹೇಳಿ ವೆಂಡನ್ಬರ್ಗ್ ಅಂತ ಹೇಳಿ ಈ ಒಂದು ಸ್ಪೇಸ್ ಸ್ಟೇಷನ್ಲಿಂತ ಎರಡನೇ ಒಂದು ಸ್ಪೇಸ್ ಸ್ಟೇಷನ್ ಯುನೈಟೆಡ್ ಸ್ಟೇಟ್ಸ್ನಲ್ಲಿದೆ ಮೂರನೇದಾಗಿ ಕ್ಯಾನಡಿ ಸ್ಪೇಸ್ ಸ್ಟೇಷನ್ನು ಓಕೆ ಕೆನಡಿ ಸ್ಪೇಸ್ ಸ್ಟೇಷನ್ನು ಸಿ ಎಸ್ ಕೆನಡಿ ಸ್ಪೇಸ್ ಸ್ಟೇಷನ್ನು ಒಟ್ಟಾರೆಯಾಗಿ ಮೂರು ಸ್ಪೇಸ್ ಸ್ಟೇಷನ್ ಇದ್ದಾವೆ ಅಂದರೆ ಉಡಾವಣಾ ಕೇಂದ್ರಗಳು ಹೇಗೆ ನಮ್ಮ ಭಾರತದಲ್ಲಿ ಶ್ರೀಹರಿಕೋಟ ಅದೇ ರೀತಿ ಇಮ್ ಯು ಎಸ್ ಎಲ್ಲಿ ಮೂರು ಇದಾವೆ ಕೇಪ್ ಕೆನವೆಲಾ ವ್ಯಾಂಡನ್ಬರ್ಗ್ ಆ್ಯಂಡ್ ಕೆನಡಿ ಸ್ಪೇಸ್ ಸ್ಟೇಷನ್ ಅಂತ ಹೇಳಿ ಈ ಕೆನಡಿ ಸ್ಟೇಷನ್ ಸ್ಟೇಷನ್ನಿಂದಾನೆ ಈ ಸ್ಪೇಸ್ ಎಕ್ಸ್ ಕಂಪನಿ ಮೊದಲ ಮಾನವ ಸಹಿತ ರಾಕೆಟನ್ನು ಬೈ ಎ ಖಾಸಗಿ ಕಂಪನಿಯಾಗಿ ಉಡಾವಣೆ ಮಾಡಿದೆ ದಿಸ್ ಈಸ್ ದ ಕೀ ಪಾಯಿಂಟ್ಸ್ ಅನ್ನು ನೆನಪಿಟ್ಕೋಬೇಕು ಡಿಟೇಲ್ಡಾಗಿ ಆಗಿ ಹೋಗೋಣ ಡಿಟೇಲ್ಡ್ ಏನು ಹೇಳ್ತಾ ಇದೆ ಮಾನವ ಸಹಿತ ರಾಕೆಟ್ ಉಡಾವಣೆಯನ್ನು ಮಾಡಿದೆ ಸೊ ಯಾವುದಕ್ಕೆ ಮಾಡಿದೆ ಎಲ್ಲಿ ಮಾಡಿದೆ ಅನ್ನೋದನ್ನು ನಾನು ತಿಳ್ಕೊಬೇಕು ನೋಡಿ ಫ್ರೆಂಡ್ಸ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಅಮೇರಿಕಾದ ಖಾಸಗಿ ಕಂಪನಿಯೊಂದು ಈ ರಾಕೆಟನ್ನು ಉಡಾವಣೆ ಮಾಡಿದೆ ಅಮೇರಿಕಾದ ಖಾಸಗಿ ಕಂಪನಿ ಯಾವುದು ಆ್ಯಸ್ ಯೂಜುವಲ್ ಸ್ಪೇಸ್ ಎಕ್ಸ್ ಎಂಬುದು ಇದು ಅಮೇರಿಕಾದ ಖಾಸಗಿ ಕಂಪನಿ ಈ ಕಂಪನಿ ಇಬ್ಬರು ಗಗನಯಾತ್ರಿಗಳನ್ನು ಯಾರವರು ಗಗನಯಾತ್ರಿಗಳು ಬಾಬ್ ಬೆಂಕನ್ ಮತ್ತು ಡಗ್ ಹರ್ಲೆ ಎಂಬ ಇಬ್ಬರು ಅಮೇರಿಕಾ ಮೂಲದ ಗಗನಯಾತ್ರಿಗಳನ್ನು ಉಡಾವಣೆ ಮಾಡಿದೆ ಹಾಗಾದರೆ ಹಿಂದೆ ಮಾಡಿದೆಯಾ ಯಸ್ ಹಿಂದೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಈ ರೀತಿಯ ಉಡಾವಣೆಯನ್ನು ಮಾಡಿದೆ ಬಟ್ ಸಮ್ವೇರ್ ಫೇಲ್ಯೂವರ್ ಆ ಕಾರಣಕ್ಕಾಗಿ ಯುನೈಟೆಡ್ ಸ್ಟೇಟ್ಸ್ ಈ ರೀತಿಯ ಉಡಾವಣೆಯನ್ನು ಅಂದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶಕ್ಕೆ ಈ ಅಷ್ಟು ಕಳಿಸುವಂಥ ಒಂದು ಪ್ರೊಸೆಸ್ ಏನದನ್ನು ಸ್ಟಾಪ್ ಮಾಡಿತು ಮುಂದೆ ಅದು ರಷ್ಯಾದ ಮೇಲೆ ನಿರ್ಭರವಾಯಿತು ನಿಮ್ಗೆ ಗೊತ್ತಿರ್ಬೋದು ರಷ್ಯಾದ ಮೇಲೆ ನಿರ್ಭರವಾಯಿತು ಆವಾಗಿನಿಂದ ಈವರೆಗೂ ಅಂದರೆ ಎರಡು ಸಾವಿರದ ಇಪ್ಪತ್ತರವರೆಗೂ ಅಮೆರಿಕ ರಷ್ಯಾದ ಮೇಲೆ ನಿರ್ಭರವಾಗಿತ್ತು ಆದರೆ ಸ್ಪೇಸ್ ಎಕ್ಸ್ ಎಂಬ ಖಾಸಗಿ ಕಂಪನಿ ಈ ರಷ್ಯಾದ ಮೇಲಿನ ನಿರ್ಭರತೆಯನ್ನು ಇಂದು ಅಂದರೆ ಇತ್ತೀಚಿನ ದಿನಗಳಲ್ಲಿ ಅದು ಕೊನೆಗೊಳಿಸಿದೆ ದಟ್ ಇಸ್ ಆಲ್ ಕ್ರೆಡಿಟ್ ಗೋಸ್ ಟು ಸ್ಪೇಸ್ ಎಕ್ಸ್ ಸೊ ಇಲ್ಲಿ ನೀವು ಚಿತ್ರದಲ್ಲಿ ನೋಡಬಹುದು ಸ್ಪೇಸ್ ಎಕ್ಸ್ ತನ್ನ ಫಾಲ್ಕನ್ ನೈನ್ ದಿಸ್ ಇಸ್ ಅ ಫಾಲ್ಕನ್ ನೈನ್ ನೆನಪಿರಲಿ ಏನಿದು ಫಾಲ್ಕನ್ ನೈನ್ ಇದೊಂದು ಉಡಾವಣಾ ಒಂದು ವೈಕಲ್ ಅಂತ ಕರಿಬಹುದು ನಾವು ಒಂದು ವಾಹನ ಅಂತ ತಿಳ್ಕೊಳ್ಳಿ ಈ ಎಸ್ಟ್ರೋ ಇದರಲ್ಲಿ ಕೂಡಿಸ್ಕೊಂಡು ಇಂದ ಅಂತಾರಾಷ್ಟ್ರೀಯ ಬ್ಯಾಕಾಶ ನಿಲ್ದಾಣಕ್ಕೆ ವೈಲ್ ಆಗ್ತದೆ ಓಕೆನಾ ಆ್ಯಂಡ್ ನೋಡಿ ಇದು ನಮಗೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಕರಿತೀವಿ ನೀವು ನೋಡಿರ್ಬೋದು ಒಡರ್ದಲ್ಲಿ ನೀವು ಇಂಡಿಕೇಶನ್ ಮಾಡ್ತಾ ಇದ್ದೀನಿ ಇವುಗಳನ್ನು ಇವು ಏನಿದಾವಪ್ಪ ಅಂದರೆ ಇವು ಸೌರ ಫಲಕಗಳಂತ ಕರಿತೀವಿ ನಾವು ಇವುಗಳನ್ನು ಓಕೆ ಓಕೆ ಸೋಲಾರ್ ಸೋಲಾರ್ಸ್ ಪ್ಯಾನೆಲ್ ಅಂತ ಕರಿತೀವಿ ಇವುಗಳ ಮುಖೇನ ಅಲ್ಲಿ ಆ ಒಂದು ಅಂತಾರಾಷ್ಟ್ರೀಯ ಬ್ಯಾಕಾಶ ನಿಲ್ದಾಣ ಆ್ಯಕ್ಟಿವ್ನಾಗಿರ್ತದೆ ಬೇಕಂದ್ರೆ ಎನರ್ಜಿ ಇಂಪಾರ್ಟೆಂಟು ಈ ಸೋಲಾರ್ ಎನರ್ಜಿನೇ ನೀಡಲಾಗ್ತದೆ ಇಲ್ಲಿ ಅದಕ್ಕೆ ಈ ಸೋಲಾರ್ ಸೆಲ್ಸ್ ವೆರಿ ಇಂಪಾರ್ಟೆಂಟ್ ಇದೆ ಇದು ನಮ್ಮ ಔಟ್ಸೈಡ್ ವ್ಯೂ ಇದು ಬ್ಯಾಕಾಶ ಅಂತಾರಾಷ್ಟ್ರೀಯ ಬ್ಯಾಕಾಶ ನಿಲ್ದಾಣದ ಹೊರ ವ್ಯೂ ಅಂತ ತಿಳ್ಕೊಬೋದು ಹೊರಗಿನ ಒಂದು ಚಿತ್ರ ಇದು ಇದರ ಒಳಗಿನ ಚಿತ್ರವನ್ನು ಗಮನಿಸಿ ದಿಸ್ ಈಸ್ ದ ಇನ್ನರ್ ವ್ಯೂ ಆಫ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನು ಇದು ಅನ್ನ ಆಂತರಿಕ ವ್ಯೂ ಇದೆ ಸೊ ಕೀಪ್ ಇನ್ ದ ಮೈಂಡ್ ನೆನಪಿಟ್ಕೊಳ್ಳಿ ಈ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ ಎಟ್ ದ ಎಂಡ್ ಆಫ್ ದಿಸ್ ವಿಡಿಯೋ ನಾನು ನಿಮಗೆ ಹೇಳ್ತೀನಿ ನೋಡಿ ಅದಕ್ಕಿಂತ ಮೊದಲು ನಾವು ತಿಳ್ಕೊಬೇಕಾಗಿದ್ದು ಸ್ಪೇಸ್ ಎಕ್ಸ್ ಕಂಪನಿಯ ಬಗ್ಗೆ ಆಗಿ ತಿಳ್ಕೊಬೇಕು ಸ್ಪೇಸ್ ಎಕ್ಸ್ ಕಂಪನಿ ಇದು ಅಮೇರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ಎರಡು ಸಾವಿರದ ಎರಡು ಮೇ ಆರರಂದು ಎಸ್ಟಾಬ್ಲಿಷ್ ಆಯಿತು ಅಲ್ಲಿ ಸ್ಥಾಪನೆಯನ್ನು ಮಾಡಲಾಯಿತು ಯಾರು ಸ್ಥಾಪನೆ ಮಾಡಿದ್ರು ಎಲನ್ ಮಸ್ಕ್ ಎಂಬ ಒಬ್ಬ ಖಾಸಗಿ ಒಡೆತನದ ವ್ಯಕ್ತಿ ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ಈ ಒಂದು ಇನಿಷಿಯೇಟಿವನ್ನು ತೆಗೆದುಕೊಂಡ್ರು ಸೊ ವಾಟ್ ಈಸ್ ದ ಗೋಲ್ ಏಮ್ ಏನಿದೆ ಅದರದು ಅದು ತಿಳ್ಕೋಬೇಕು ಬಾಹ್ಯಾಕಾಶ ಸಾಮಗ್ರಿಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು ಬಾಹ್ಯಾಕಾಶದ ಅನ್ವೇಷಣೆಯನ್ನು ಮಾಡೋದು ಆ್ಯಂಡ್ ಇನೋವೇಷನ್ ಆಫ್ ಸ್ಪೇಸ್ ಬಗ್ಗೆ ಆ್ಯಂಡ್ ಒಂದು ಈ ಒಂದು ಮ್ಯಾನುಫ್ಯಾಕ್ಚರ್ ಆಫ್ ಸ್ಪೇಸ್ ರಿಕ್ವಿಪ್ಮೆಂಟ್ಸ್ ಅಥವಾ ಸ್ಪೇಸ್ ಸಮ್ ವಾಟ್ ಯು ಕಾಲ್ಡ್ ದಟ್ ಇಸ್ ಅ ಫಂಕ್ಷನಲ್ ಎಕ್ವಿಪ್ಮೆಂಟ್ಸ್ ಅಂತ ಹೇಳ್ಬೋದು ಅವುಗಳನ್ನು ಫಾರ್ ಎಕ್ಸಾಂಪಲ್ ನೀವು ತಿಳ್ಕೊಬೋದು ನಾನು ತೋರಿಸ್ತೇನೆ ಇಲ್ಲಿ ಕ್ರ್ಯೂ ಕ್ಯಾಪ್ಸೂಲ್ ಅಂತ ಕರಿತೀವಿ ಕ್ರ್ಯೂ ಕ್ಯಾಪ್ಸೂಲ್ ಅಂತ ಕರಿತೀವಿ ಇದನ್ನು ಈ ಚಿತ್ರದಲ್ಲಿ ನೋಡ್ಬೋದು ಏನಿದು ಕ್ರ್ಯೂ ಕ್ಯಾಪ್ಸೂಲ್ ಎಂಬುದು ಕ್ಯೂ ಕ್ಯಾಪ್ಸೂಲ್ ಎಂಬುದು ಈ ಒಂದು ಕ್ಯಾಪ್ಸೂಲ್ನಲ್ಲಿ ಗಗನಯಾತ್ರಿಗಳನ್ನು ಇಡಲಾಗ್ತದೆ ಅಂದರೆ ಗಗನಯಾತ್ರಿಗಳಿಗೆ ಒಂದು ನಾವು ಒಂದು ಸ್ಟೇಷನ್ ಒಂದು ಟ್ರೈನ್ ಅಂತ ಎಕ್ಸಾಂಪಲ್ ತೊಗೊಂಡಾಗ ಬೋಗಿಗಳು ಹ್ಯಾಂಗೋ ಆ ರೀತಿಯಾಗಿ ಇದೊಂದು ಕ್ಯಾಪ್ಸೂಲು ಓಕೆ ಆ ನಮ್ಮ ಒಂದು ಉಡಾವಣಾ ವಾಹಕದಲ್ಲಿ ಈ ಕ್ಯಾಪ್ಸೂಲ್ನಲ್ಲಿ ಅಸ್ಟ್ರೋನಾಟ್ಸ್ಗಳನ್ನು ಕೂರಿಸಲಾಗ್ತದೆ ಇದರಿಂದ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡಲಾಗ್ತದೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇವುಗಳ ನಿರ್ಮಾಣ ಸ್ಪೇಸ್ ಎಕ್ಸ್ ಅದ್ಭುತವಾಗಿ ಮಾಡ್ತಾ ಇದೆ ಆ್ಯಂಡ್ ಇದು ಒಂದು ಜಾಗತಿಕವಾದಂತಹ ಉತ್ಪಾದನಾ ಹಬ್ ಆಗಿದೆ ಎಕ್ಸ್ ಕಂಪನಿ ಆ್ಯಂಡ್ ಎಕ್ಸ್ ಕಂಪನಿಯ ಇನ್ನೂ ಕೆಲವು ಯೋಜನೆಗಳಿವೆ ರೀಸೆಂಟಾಗಿ ಬಾಹ್ಯಾಕಾಶ ಸಂಬಂಧಿತವಲ್ಲದ ಕೆಲವು ಯೋಜನೆಗಳನ್ನು ಸಹ ಸ್ಪೇಸ್ ಎಕ್ಸ್ ಕಂಪನಿ ಭಾಳ ಅಕ್ಯುರೇಸಿಯಿಂದ ಮಾಡ್ತಾ ಇದೆ ಅದರಲ್ಲಿ ಪ್ರಪ್ರಥಮವಾಗಿ ಸ್ಟಾರ್ಲಿಂಕ್ ಎಂಬುದು ಸ್ಟಾರ್ಲಿಂಕ್ ಅಂದರೆ ಏನು ಇದು ಒಂದು ಜಾಗತಿಕ ಇಂಟರ್ನೆಟ್ ಸೇವೆಯನ್ನು ಅಂದರೆ ಗ್ಲೋಬಲ್ ಇಂಟರ್ನೆಟ್ ಸರ್ವಿಸನ್ನು ನೀಡುವಂಥದ್ದು ಈಗ ನೀವು ನೋಡಿರ್ಬೋದು ಗೂಗಲ್ಲು ಸಮ ಇಂಟರ್ನೆಟ್ ಸರ್ವಿಸನ್ನು ಇದೆ ಓಕೆ ಅದೇ ರೀತಿಯಾಗಿ ಈ ಸ್ಟಾರ್ಲಿಂಕ್ ಎಂಬ ಒಂದು ಕಂಪನಿ ಜಾಗತಿಕವಾದ ಇಂಟರ್ನೆಟ್ ಸೇ ಸಾರಿ ಎಕ್ಸ್ ಎಂಬ ಕಂಪನಿ ಈ ಸ್ಟಾರ್ಲಿಂಕ್ ಎಂಬ ಪ್ರೋಗ್ರಾಮನ್ನು ತಂದಿದೆ ಕಾರಣಷ್ಟೇ ಇಂಟರ್ನೆಟ್ ಸರ್ವಿಸನ್ನು ನೀಡುವಂಥದ್ದು ಹೌ ಬೈ ಸ್ಯಾಟ್ಲೈಟ್ ಅಂದರೆ ಉಪಗ್ರಹಗಳ ಮೂಲಕ ಅವರೇನು ಮಾಡ್ತಾ ಇದ್ದಾರೆ ಎಕ್ಸ್ದವರು ಆ ಒಂದು ಇಂಟರ್ನೆಟ್ ಸರ್ವಿಸನ್ನು ನೀಡ್ತಾ ಇದ್ದಾರೆ ಅಂದರೆ ನೀಡುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ಎರಡನೇ ಯೋಜನೆ ಬಂದು ಹೈಪರ್ ಲೂಪ್ ಅಂತ ಕೇಳ್ಬೋದು ಹೈಪರ್ ಲೂಪ್ ಅಂದರೆ ಈ ನಾವು ಟ್ರೇನ್ಸ್ಗಳನ್ನು ನೋಡಿದೆವು ಓಕೆ ಇದೊಂದು ಟೈಪ್ ಆಫ್ ಟ್ರಾನ್ಸ್ಪೋರ್ಟೇಶನ್ ಅದೇ ರೀತಿಯಾಗಿ ಈ ಟ್ರೇನ್ಸು ಬುಲೆಟ್ ಟ್ರೇನ್ಸು ಏನಿದಾವೆ ಇವುಗಳಿಗಿಂತ ವೇಗವಾಗಿ ಓಡುವಂಥ ಒಂದು ಸರ್ವಿಸ್ ಒಂದು ಟ್ರಾನ್ಸ್ಪೋರ್ಟೇಷನ್ ಸರ್ವಿಸು ಅದೇ ಹೈಪರ್ ಲೋಪು ನಮ್ಮ ಇಂಡಿಯಾದಲ್ಲಿ ಮುಂಬೈನಲ್ಲಿ ಇದರ ಯೋಜನೆಯನ್ನು ಹಾಕ್ಕೊಳ್ಳುತ್ತಾ ಇದ್ದಾರೆ ಓಕೆ ಕೆಲವೊಂದು ಕೆಲವೊಂದು ಕಂಪ್ನಿಗಳಿದ್ದಾವೆ ಅವುಗಳ ಬಗ್ಗೆ ಇನ್ನೂ ಹೆಚ್ಚಿನ ಸ್ಟಡಿ ಮಾಡ್ತಾ ಇದ್ದಾವೆ ವೆರಿ ಸೂನ್ ನಾವು ಇದನ್ನು ಕಾಣ್ಬೋದು ಸೊ ದಿಸ್ ಇಸ್ ಎಕ್ಸ್ ಕಂಪನಿ ಬಗ್ಗೆ ನಾವು ಡೀಟೇಲ್ಡ್ ಆಗಿ ತಿಳ್ಕೊಂಡೆವು ಹಾಗಾದರೆ ನಾವು ಈ ರೀತಿಯ ಉಡಾವಣೆಯನ್ನು ಮಾಡಿದ್ರು ಆಸ್ಟ್ರೋನಾಟ್ಸ್ಗಳನ್ನು ತಮ್ಮ ಬಾರಿಗೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಬ್ಯಾ ಒಂದು ಖಾಸಗಿ ಕಂಪನಿ ಹೋಯಿತು ಹಾಗಾದರೆ ಹಿಂದೆ ಯಾರು ಮಾಡಿದ್ರು ಅನ್ನೋದನ್ನು ಸ್ವಲ್ಪ ಅರಿವಿರಬೇಕು ನಮಗೆ ನೋಡಿ ಮೂರೇ ಮೂರು ರಾಷ್ಟ್ರಗಳು ಈ ರೀತಿಯಾದಂಥ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ತಮ್ಮ ತಮ್ಮ ಒಬ್ಬ ವಿಜ್ಞಾನಿಗಳನ್ನು ಅಥವಾ ಆಸ್ಟ್ರೋನಾಟ್ಸ್ಗಳನ್ನು ಟ್ರಾನ್ಸ್ಪೋರ್ಟ್ ಮಾಡಿದ್ದಾವೆ ಅದರಲ್ಲಿ ರಷ್ಯಾ ಇದೆ ಅಮೇರಿಕಾ ಇದೆ ಚೀನಾ ಇದೆ ಸೊ ಈ ಮೂರು ರಾಷ್ಟ್ರೀಯವಾಗಿದ್ದಾವೆ ಅಂದರೆ ಒಂದು ಗೌರ್ನಮೆಂಟ್ ವೈಸ್ ಅಂತ ಕರಿಬೋದು ಇದನ್ನು ಬಟ್ ಪ್ರೈವೇಟಾಗಿ ಯಾವುದೂ ಇಲ್ಲ ಆದರೆ ಈಗ ಬಂದಿದೆ ದಟ್ ಈಸ್ ಎ ಸ್ಪೇಸ್ ಎಕ್ಸು ಓಕೆ ನಾನು ನಿಮಗೆ ಹೇಳಿದೆ ಸ್ಪೇಸ್ ಎಕ್ಸ್ ಎಸ್ಟಾಬ್ಲಿಷ್ ಆಗಿದ್ದು ಟೂ ತೌಸಂಡ್ ಟೂನಲ್ಲಿ ನೆನಪಿರಲಿ ಆ್ಯಟ್ ಎಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಆದರೆ ನೋಡಿ ಅಮೇರಿಕಾ ಕೊನೆಯದಾಗಿ ಮಾನವ ಸಹಿತ ನಾನು ನಿಮ್ಗೆ ಹೇಳಿದೆ ಈ ರೀತಿಯಾದಂಥ ಒಂದು ಯೋಜನೆಯನ್ನು ಹಾಕಿಕೊಂಡಿದೆ ಅಮೇರಿಕಾ ಯಾವಾಗ ಹಾಕ್ಕೊಂಡಿದೆ ಕೊನೆಯದಾಗಿ ಎಂಟು ಜುಲೈ ಎರಡು ಸಾವಿರದ ಹನ್ನೊಂದಕ್ಕೆ ಅಮೇರಿಕ ಈ ರೀತಿಯಾದಂಥ ಅಂದರೆ ನಾಸಾ ಈ ರೀತಿಯಾದಂಥ ಯೋಜನೆಯನ್ನು ಹಾಕ್ಕೊಂಡಿತ್ತು ತದನಂತರ ಬಿಟ್ಟು ರಷ್ಯಾದ ಮೇಲೆ ನಿರ್ಭರವಾಯಿತು ಸೊ ಈಗ ಈ ಒಂದು ಸ್ಪೇಸ್ ಎಕ್ಸ್ ಕಂಪನಿ ಆ ಒಂದು ನಿರ್ಭರತೆಯನ್ನು ಕಡಿಮೆಗೊಳಿಸಿದೆ ನೋಡಿ ಫ್ರೆಂಡ್ಸ್ ದಿಸ್ ಇಸ್ ಆಲ್ ದ ಟುಡೇಸ್ ಟಾಪಿಕ್ ಐ ಹೋಪ್ ನೀವು ಅಂಡರ್ಸ್ಟ್ಯಾಂಡ್ ಅಂತ ಅನ್ಕೋತೀನಿ ನಾನು ನಿಮಗೆ ಹೇಳಿದೆ ಅಟ್ ದ ಎಂಡ್ ಆಫ್ ನಾನು ಈ ಸ್ಪೇಸ್ ಎಕ್ಸ್ ಬಗ್ಗೆ ನಮ್ಮ ಬ್ಯಾಕ್ ಅಷ್ಟ ನಿಲ್ದಾಣ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ಬಾಹ್ಯಾಕಾಶ ನಿಲ್ದಾಣ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂದರೆ ಇದು ನಮ್ಮ ಒಂದು ಸೌರವ್ಯೂಹದಲ್ಲಿ ಒಟ್ಟಾರೆಯಾಗಿ ಮೂರು ಆರ್ಬಿಟ್ಸ್ಗಳು ಬರ್ತವೆ ನೆನಪಿರ್ಲಿ ಫ್ರೆಂಡ್ಸ್ ತ್ರೀ ಆರ್ಬಿಟ್ಸು ಅಪ್ಪರ್ ಆರ್ಬಿಟ್ಸ್ ಅಂತ ಕರಿತೀವಿ ಇವು ಅಪ್ಪರ್ ಆರ್ಬಿಟ್ಸ್ ಮಿಡಿಲ್ ಆರ್ಬಿಟ್ಸ್ ಆ್ಯಂಡ್ ಲೋವರ್ ಆರ್ಬಿಟ್ಸ್ ಅಂತ ಕರಿತೀವಿ ಲೋವರ್ ಅರ್ತ್ ಆರ್ಬಿಟ್ ಅಂತ ಕರಿತೀವಿ ಮಿಡಿಲ್ ಅರ್ತ್ ಆರ್ಬಿಟ್ ಅಪ್ಪರ್ ಅರ್ತ್ ಆರ್ಬಿಟ್ ಅಂತ ಕರಿತೀವಿ ಫ್ರೆಂಡ್ಸ್ ಈ ಲೋವರ್ ಅರ್ತ್ ಆರ್ಬಿಟ್ನಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಇಲ್ಲಿ ಇಶು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಈ ಒಂದು ಲೋವರ್ ಅರ್ಥ್ ಆರ್ಬಿಟ್ನಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನನ್ನು ಇನ್ಸ್ಟಾಲ್ ಮಾಡಲಾಗಿದೆ ಏನ್ಪಿಟ್ಕೊಳ್ಳಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಯಾವುದೇ ಒಂದು ರಾಷ್ಟ್ರದಲ್ಲ ಐದು ರಾಷ್ಟ್ರಗಳ ಕೊಲಾಬರೇಟಿವ್ ಯೋಜನೆಯಾಗಿದೆ ಆ ಐದು ರಾಷ್ಟ್ರಗಳ ಕೊಲಾಬರೇಟಿವ್ ಯೋಜನೆ ಯಾವುದು ಅದು ಭಾಳ ಪ್ರಮುಖವಾದದ್ದು ಐದು ರಾಷ್ಟ್ರಗಳು ಯಾವುವು ಅನ್ನೋದನ್ನು ಕೇಳ್ತಾರೆ ನಮಗೆ ಎಕ್ಸಾಮ್ನಲ್ಲಿ ಒಂದು ನಾಸಾ ಅಂದರೆ ಯು ಎಸ್ ಎ ಯು ಎಸ್ ಎ ನಾಸಾ ಇರ್ಬೋದು ರಷ್ಯಾದ ಎರಡನೇದಾಗಿ ರಷ್ಯಾ ಇರ್ಬೋದು ರಷ್ಯಾದ ರಾಸ್ ಕಾಸ್ಮೋಸ್ ಇರ್ಬೋದು ಓಕೆ ಕಾಸ್ಮಸ್ ಅಂತ ಕರೀತಾರೆ ಅವರ ಒಂದು ನಮ್ಮ ಇಸ್ರೋ ಹೇಗಿದೆ ಆ ರೀತಿಯಾಗಿ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ರ್ಯಾಸ್ಕಾಸ್ಮಾಸ್ ಅಂತ ಹೇಳಿ ಆ್ಯಂಡ್ ಜಪಾನ್ ತೊಗೋಬೋದು ನೀವು ಜಪಾನ್ನ ಒಂದು ರಾಷ್ಟ್ರದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಜಾಕ್ಸಾ ಅಂತ ಕರಿತೀವಿ ಕೀಪಿಂಗ್ ದ ಮೈಂಡ್ ಜಾಕ್ಸಾ ಇಸ್ ಎ ವೆರಿ ಇಂಪಾರ್ಟೆಂಟ್ ಆಫ್ ಜಪಾನ್ಸ್ ಸಂಶೋಧನಾ ಕೇಂದ್ರ ಅದಾದಮೇಲೆ ಕೆನಡಾ ಓಕೆ ನೆನಪಿರಲಿ ಕೆನಡಾ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕೆನಡಾ ಸಹ ಇದರೊಳಲ್ಲಿದೆ ಅದರ ನಂತರ ಯುರೋಪ್ ಓಕೆ ಯುರೋಪ್ ನೆನಪಿರಲಿ ಯುರೋಪ್ ಸ್ಪೇಸ್ ಏಜೆನ್ಸಿ ಅಂತ ಕರಿತೀವಿ ಇ ಎಸ್ ಎ ಸೊ ಇವ್ ಬಿಟ್ಕೋಬೇಕು ಫ್ರೆಂಡ್ಸ್ ಅಂದಾಗ ಮಾತ್ರ ನಮಗೆ ಗೊತ್ತಾಗ್ತದೆ ಯಾವ ರೀತಿಯಾಗಿದ್ದು ಸ್ಪೇಸ್ ಸ್ಟೇಷನ್ನು ಯಾವ ಕಂಟ್ರಿಗಳ ಕೊಲಾಬ್ರೇಷನಿಂದ ಮಾಡಲಾಗಿದೆ ಅಂತೇಳಿ ಅಂದಾಗ ಮಾತ್ರ ಇದರ ಐಡಿಯಾ ನಮ್ಗೆ ಗೊತ್ತಾಗ್ತದೆ ಫ್ರೆಂಡ್ಸ್ ಸೊ ಐ ಹೋಪ್ ನೀವು ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರ ಅಂತ ಅನ್ಕೋತೀನಿ ದಿಸ್ ವೀಡಿಯೋ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿ ಇಫ್ ಯು ಹ್ಯಾವ್ ಎನಿ ಡೌಟ್ ಕಮೆಂಟ್ ಮಾಡಿ Thank you. Thank you very much.